ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಗೌತಮಿಯವರು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ಚಿಕ್ಕ ಚಿಕ್ಕ ಪಾತ್ರಗಳಿಂದ ದೊಡ್ಡದಾಗಿ ಬೆಳೆದವರು. ಅಲ್ಲಿ ಬಂದಿರುವಂತಹ ಕಷ್ಟಗಳನ್ನ ಯಾವ ರೀತಿಯಾಗಿ ಮೆಟ್ಟಿ ನಿಂತು ಬೆಳೆದ್ರು ಅನ್ನೋ ಕಥೆನ ಅವರೇ ಹೇಳ್ತಾರೆ ಕೇಳಿ. ಓಕೆ, ಇದ್ರ ಜೊತೆಗೆ ಪೇಪರ್ ಆಯ್ದ್ರ ಜೊತೆಗೆ ಇನ್ನೊಂದು ಹಾಬಿ ಕೂಡ ಇತ್ತಂತೆ, ಆಟ ಆಡೋದ್ರಲ್ಲಿ ತುಂಬಾ ಇಷ್ಟ ಆಗಿರೋ ಗೇಮ್ ಕಲರ್ ಕಲರ್ ವಾಟ್ ಕಲರ್ ಅಂತ ಗೇಮ್ ಆಡ್ತಾ ಇದ್ವಿ ಎಲ್ರು ಕೂಡ. ತುಂಬಾ ಇಷ್ಟ ಅಂತೆ, ಯಾಕೆ ಇಷ್ಟ ಆಗ್ತಾ ಇತ್ತು, ಅದನ್ನ ಯಾಕೆ ಆಡ್ತಾ ಇದ್ರಿ ಜಾಸ್ತಿ? ಆಕ್ಚುಲಿ ನಮ್ಮ ಮಲ್ಲೇಶ್ಪುರಂ ರೋಡ್ ಅಲ್ಲಿ ಒಂದು 15-20 ಮೆಂಬರ್ಸ್ ಮಕ್ಕಳುಗಳೇ ಇದ್ವಿ. ಸೊ ಅವಾಗ ಹೆಂಗಿರ್ತಿತ್ತು ಅಂದ್ರೆ, ಅವರು 10 ಮೆಂಬರ್ಸ್ ಆ ಕಡೆ, ನಾವು 10 ಮೆಂಬರ್ಸ್ ಈ ಕಡೆ. ಸೊ ಕಲರ್ ಕಲರ್ ವಿಚ್ ಕಲರ್ ಡೂ ಯು ಚೂಸ್ ಅಂತ, ಆ ಕಲರ್ ಎಲ್ಲಿದೆ ಹೋಗಿ ಅದನ್ನ ಇಟ್ಕೊಂಡು ನಿಂತ್ಕೊಂಡ್ಬೇಕು. ಯಾರು ಆ ಕಲರ್ ಇಟ್ಕೊಂಡಿಲ್ಲ ಅವ್ರನ್ನ ಹೋಗಿ ಮುಟ್ಸೋದಕ್ಕೆ, ಅವರೆಲ್ಲ ಫುಲ್ ಓಡಾಡ್ತಾರೆ. ಅಂಡ್ ಅದೇ ನಾಟ್ ಓನ್ಲಿ ಕಲರ್, ಅದನ್ನ ಆ ರೋಡ್ ಅಲ್ಲಿ ತುಂಬಾ ಗೇಟ್ ಇರ್ತಿತ್ತಲ್ಲ, ಯಾಕಂದ್ರೆ ಪ್ರತಿಯೊಂದ್ ಮನೆಯಿಂದ ಒಂದೊಂದು ಮಗು ಬಂದಿರ್ತಿತ್ತು. ಸೊ ಎಲ್ಲಾ ಗೇಟ್ಸು ನಮ್ದೇ ಏನೋ ತರ, ಕೆಲವೊಂದ್ಸತಿ ಕಾರ್ ಬೋರ್ ಆದ್ರೆ ಗೇಟು ಕಾರ್ ಇಟ್ಕೊಂತಾ ಇದ್ವಿ, ಕೆಲವೊಂದ್ಸತಿ ಪೋಲ್ಗಳನ್ನ ಇಟ್ಕೊಂತಿದ್ವಿ. ಆ ಪೋಲ್ನ ಈ ಯಾವ್ದು ಒಟ್ನಲ್ಲಿ ಪೋಲ್ನ ಮುಟ್ಟಿರ್ಬೇಕು, ಇಲ್ಲಿಂದ ಲೋಗೋ ವ್ಯಕ್ತಿನ ಕ್ಯಾಚ್ ಮಾಡ್ಬೇಕು. ಸೊ ತುಂಬಾ ದೊಡ್ಡ ರೋಡ್ ಅಲ್ವಾ, ಅವ್ರನ್ನ ಹೋಗಿ ಕ್ಯಾಚ್ ಮಾಡೋದೇ ಅದೊಂದು ಖುಷಿ. 7 o'clock ಅಷ್ಟರಲ್ಲಿ ಎಲ್ಲರೂ ಹೋಮ್ವರ್ಕ್ ಮುಗಿಸ್ಬಿಟ್ಟಿರ್ತಿದ್ರಿ, ದೆನ್ 9 o'clock ವರೆಗೂ ಆಟಾಡ್ತಿದ್ವಿ. ಯಾವ ಅಪ್ಪ ಅಮ್ಮ ಅಂದ್ರು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ, ಇನ್ನು ಎಲ್ಲ ಅಪ್ಪ ಅಮ್ಮಂದ್ರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ರು ಹೆಂಗ್ ಆಡ್ತಿದ್ದಾರೆ ಅಂತಲ್ಲ. ಆಕ್ಚುಲಿ ಆ ಡೇಸ್ ನಾನು ಇವತ್ತಿಗೂ ಮಿಸ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಇವಾಗ ನಾವು ತುಂಬಾ ದೊಡ್ಡವರಾಗಿದ್ದೀವಿ, ಎಲ್ರಿಗೂ ವರ್ಕ್ ಅವಾಗಂದ್ರೆ ಇಷ್ಟಿರುತ್ತೆ ಮಿನಿಮಮ್ ವರ್ಕ್. ಆ ವರ್ಕ್ ಮುಗಿಸಿದ ತಕ್ಷಣ ಎಲ್ಲರೂ ಆಚೆ ಬಂದ್ಬಿಟ್ಟಿರ್ತಿದ್ವಿ, ಇವಾಗ ಯಾರು ಹಂಗ್ ಸಿಗಲ್ಲ, ಈಗ ಒಬ್ರೊಬ್ರು ಒಂದೊಂದ್ ಕಡೆ ಇದಾರೆ. ಬೆಸ್ಟ್ ಫ್ರೆಂಡ್ ಐಶ್ವರ್ಯ ಅಂತ ಇದ್ರ ಅವಾಗ್ಲೇ? ನನಗೆ ಪ್ರಿಯಾಂಕಾ ಅಂತ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ಲು. ಆಕ್ಚುಲಿ ನಂಗೆ ಅವಳು ಹೆಂಗ್ ಪರಿಚಯ ಆಗಿದ್ಲು ಅಂದ್ರೆ, ನಮ್ದೊಂದು ಪ್ರಾವಿಷನ್ ಸ್ಟೋರ್ ಇತ್ತು, ಅವಾಗ ಅವಳು ಒಂದ್ ಬಟರ್ಫ್ಲೈ ಇದು ಕ್ಲಿಪ್ ಹಾಕೊಂಡ್ ಬಂದಿದ್ಲು. ದಟ್ ವಾಸ್ ಸೋ ಕ್ಯೂಟ್. ನಾನು ಎಲ್ ತಗೊಂಡೆ ನೀನು ಕ್ಲಿಪ್ ಅಂತ, ಅವಳು ಫುಲ್ ಬಿಲ್ಡಪ್, ಈಗ ನಮ್ಮ ಮಾವ ಬಾಂಬೆಯಿಂದ ತಂದ್ಕೊಡಿದ್ ಗೊತ್ತಾ ಹೆಂಗಿದೆ ಅಂತೆಲ್ಲ. ನಾನು ನಂಗೂ ಅಂತ ತರ್ಸ್ಕೊಡು ಪ್ಲೀಸ್ ಅಂತೆಲ್ಲ. ನಾನು ಹಂಗೆ ಫ್ರೆಂಡ್ ಆದ್ವಿ ನಾವಿಬ್ರು ಆಯ್ತಾ, ನನ್ ಅವಳು ಯಾರ ಜೊತೆ ಸೇರ್ಬಾರ್ದು, ಬರೀ ನನ್ ಜೊತೆ ಮಾತ್ರ ಇರ್ಬೇಕು ಅಂತ. ಅವಳು ಬೇರೆ ಸ್ಕೂಲ್, ನಾನ್ ಬೇರೆ ಸ್ಕೂಲ್, ಅವಳು ಬರ್ತಾ ಇದ್ದ ಟೈಮಿಂಗ್ಸ್ ಬೇರೆ, ನಾನ್ ಬರ್ತಾ ಇದ್ದ ಟೈಮಿಂಗ್ಸ್ ಬೇರೆ. ಒಂದ್ಸತಿ ಅವ್ರ ಮನೆಗೆ ಹೋದೆ, ಅವಳೊಬ್ಳು ಅವಳಿಗೊಬ್ಳು ಫ್ರೆಂಡ್ ಇದ್ಲು ಮೇಘನಾ ಅಂತ, ಅವಳ ಜೊತೆ ಸೇರಿದ್ರೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅವಳಿಗೊಬ್ಳೆ ಅವಳೊಬ್ಳು ಕ್ಲೋಸ್ ಫ್ರೆಂಡ್ ಇದ್ಲು, ಅವಳು ನನ್ನ ಜೊತೆ ಮಾತ್ರ ಇರ್ಬೇಕು ಅನ್ನೋದು ನನ್ನ ಹುಚ್ಚು ಆಯ್ತಾ. ಸೊ ನಾನು ಮನೆಗೆ ಹೋಗಿ ನೋಡ್ದೆ ಇರ್ಲಿಲ್ಲ, ಆಂಟಿ ಹೇಳಿದ್ರು ಅವ್ಳು ಮೇಘನಾನ್ ಮನೆಗೆ ಹೋಗಿದ್ದಾಳೆ ಅಂತ, ಅಲ್ಲಿಂದ ಉಳ್ಕೊಂಡು ಹೋದೆ ಮೇಘನ ಮನೆಗೆ. ಅವಾಗ ನನ್ಗೆ ಹೆಂಗೆ ಅಂದ್ರೆ, ನನ್ಗಿಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ, ಅವರೆಲ್ಲ ನನ್ನ ಜೊತೆಲಿ, ನಾನು ಹೋಗ್ತಾ ಇದ್ರೆ ಅವರೆಲ್ಲರೂ ನನ್ನಿಂದ ಬರ್ತಾ ಇದ್ರು ಹಂಗೆ. ಅವಾಗ ಆಲ್ರೆಡಿ ಗ್ಯಾಂಗ್. ಸೊ ಅವ್ರು ಮೇಘನಾನ್ ಮನೆಗೆ ಹೋದ್ವಿ, ಹೋಗಿ ಹೊರಗಡೆ ನೋಡಿದೆ ಅವಳು ಸ್ಲಿಪ್ಪರ್ ಇತ್ತು. ಸೊ ಅವಳು ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಯ್ತು, ಎತ್ಕೊಂಡ್ರು ಅವಳು ಸ್ಲಿಪ್ಪರ್ನ, ಬರೀ ಒಂದೇ ಒಂದು ಎತ್ಕೊಳ್ಳಿ ಅಂತಂದೆ. ಅವಳು ಒಂದು ಸ್ಲಿಪ್ಪರ್ ಅವಳ್ದು ಎತ್ಕೊಂಡು ಬಂದ್ರು ನಂದೆ, ಕೊನೆಗೆ ಬಂದು ಅದು ನಮ್ಮ ಮನೇಲಿ ಇಟ್ಟಿದೆ. ಅವಳು ಹೊರಗಡೆ ಬಂದು ನೋಡಿದಾಗ ಒಂದು ಸ್ಲಿಪ್ಪರ್ ನೋಡಿ ಅವಳು ಗೊತ್ತಾಗೋಗಿದೆ ಅದು ನಾನೇ ತಗೊಂಡಿರೋದು ಅಂತ. ಅದು ಹೆಂಗ್ ಗೊತ್ತಾಯ್ತು ನಂಗೆ, ದೇವ್ರ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದು ಫುಲ್ ಹತ್ಕೊಂಡು ಪ್ಲೀಸ್ ನನ್ನ ಫೇವ್ರೆಟ್ ಸ್ಲಿಪ್ಪರ್ ಅದು ನಾನು ಕೊಟ್ಬಿಡು ಪ್ಲೀಸ್ ಪ್ಲೀಸ್ ಅಂತ ಅಂದ್ಲು. ನನ್ನ ಹತ್ರ ನನ್ನ ಹತ್ರ ಇಲ್ಲ ನಿನ್ ಸ್ಲಿಪ್ಪರ್, ಹೋಗ್ತಾ ಇರ್ ನೀನ್ ಹೆಂಗ್ ಅವಳ ಜೊತೆ ಎಲ್ಲ ಸೇರಿದೆ ಹಂಗೆ ಹಿಂಗೆ ಅಂತ. ಅವಳು ಫುಲ್ ಹತ್ಕೊಂಡು ಇನ್ನೊಂದ್ಸತಿ ನಾನು ಅವಳ ಜೊತೆ ಸೇರಲ್ಲ, ನನ್ ಸ್ಲಿಪ್ಪರ್ ಕೊಟ್ಬಿಡ್ ನಂಗೆ ಅಂತ. ದೆನ್ ಅವಳು ನಾನು ಅವಳಿಗೆ ಅವ್ಳು ಸ್ಲಿಪ್ಪರ್ ಕೊಟ್ಟೆ ಅಂಡ್ ಹೇಳ್ದೆ, ನನ್ ನಿನ್ ಕಂಡ್ರೆ ಇಷ್ಟ, ನೀನ್ ಯಾವತ್ತು ಅವ್ರ ಜೊತೆ ಎಲ್ಲ ಸೇರ್ಬಾರ್ದು, ಬರೀ ನನ್ ಜೊತೆ ಮಾತ್ರ ಇರ್ಬೇಕು ಅಂತ. ಈ ಹುಡುಗಿ ಹುಡುಗರು ಹೇಳೋದನ್ನ ಕೇಳಿದೀನಿ ಇದೆಲ್ಲ ಮಾತನ್ನ. ನೀವು ನಿಮ್ ಫಸ್ಟ್ ಸ್ಟ್ಯಾಂಡರ್ಡ್ ಸೀರಿಯಸ್ ಇದೀನಿ, ನಾನು ಅವಳಿಗೆ ಸಿಕ್ಕಾಪಟ್ಟೆ ಹಚ್ಕೊಂಡ್ ಬಿಟ್ಟಿದ್ದೆ. ಅಂಡ್ ಒಂಥರ ಹೆಂಗೆ ಅಂದ್ರೆ, ಫಿಲ್ಮಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಯ್ತು, ಅವಾಗ ಫೋನ್ ಎಲ್ಲ ಜಾಸ್ತಿ ಇರ್ಲೇ ಇರ್ಲಿಲ್ಲ, ಅವ್ರ ಮನೇಲಿ ಒಂದು ಲ್ಯಾಂಡ್ ಲೈನ್ ಇತ್ತು, ನಮ್ಮ ಮನೇಲಿ ಯಾವ ಫೋನು ಇರ್ಲಿಲ್ಲ. ಅವಾಗ ನಾನು ಅವಳಿಗೆ, ನಾವು ಊರ್ಬಿಟ್ಟು ಬರ್ತಿದ್ವಲ್ವಾ, ನಾನು ನಿಮಗೆ ಫೋನ್ ಮಾಡ್ತೀನಿ, ನಾನು ಹಿಂಗೆ ಲೆಟರ್ ಬರೀತೀನಿ, ನಾವಿಬ್ರು ಹಿಂಗೆ ಇರೋಣ ಅಂತಲ್ಲ, ಫುಲ್ ಫಿಲ್ಮ್ ನೋಡ್ಬಿಟ್ಟು ಆ ಥರ ಕನ್ಸ್ಗಳು. ದೆನ್ ಈ ಊರಿಗೆ ಬಂದ್ವಿ, ಬಂದ್ಮೇಲೆ ಅವಳು ಲ್ಯಾಂಡ್ ಲೈನ್ ಏನಾಯ್ತೋ ಗೊತ್ತಿಲ್ಲ. ದೆನ್ ಇವತ್ತಿಗೂ ನೆನಪಿದೆ, 3061-2103 ಅವ್ರ ಲ್ಯಾಂಡ್ ಲೈನು. ನಾನು ಯಾವಾಗಲೂ ಬೈ ಹಾರ್ಟ್ ಮಾಡ್ಕೊಂಡು ಒಂಥರ ಹೆಂಗೆ ಅಂದ್ರೆ, ಆಲ್ಮೋಸ್ಟ್ 9 ಇಯರ್ಸ್ ನನಗೂ ಅವ್ರಿಗೂ ಯಾವ ಥರ ಕಾಂಟ್ಯಾಕ್ಟ್ ಇರಲಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಡ್ಯಾಡಿ ಫೋನ್ ತೊಗೊಂಡಾಗ್ಲೂ ಆ ಫೋನಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾಳಾ ಅಂತ ಅಷ್ಟು ಹಚ್ಕೊಂಡಿದ್ದೆ. ಸಡನ್ ಬ್ರೇಕ್. ಆ್ಯಂಡ್ ಅವಳು ಮನೆಗೆ ಹೋದ್ದೆ ಹುಡ್ಕೊಂಡು, ಅವ್ರು ಅಷ್ಟಲ್ಲಿ ಮನೆ ಖಾಲಿ ಮಾಡ್ಕೊಂಡೋಗಿದ್ರು. ಅಕ್ಕಪಕ್ಕದಲ್ಲಿ ಯಾರು ಕೇಳಿದ್ರು, ಒಬ್ರು ನಾಗರ್ಭಾವಿ ಅಂದ್ರು, ಇನ್ನೊಂದಂದ್ರು ಅಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ಟ್ರೈ ಮಾಡಿದೆ, ನಂಗೆ ಅವಳೆಲ್ಲೂ ಸಿಗ್ಲಿಲ್ಲ. ಬಟ್ ಆ ಒಂದು ಎಲ್ಲರೂ ಏನಂತಿದ್ರು ಅಂದ್ರೆ, ನೀವಿಬ್ರು ಒಂದೇ ಹುಡ್ಗನ್ ಮದ್ವೆ ಆಗ್ತೀರಾ ಅಂತ ಹೇಳ್ತಾ ಇದ್ರು, ಅಷ್ಟು ಕ್ಲೋಸ್ ಇದ್ವಿ. ವೀಕ್ಲಿ ಒಂದ್ಸಾರಿ ಮೀಟ್ ಆಗೋದು ಆತರ ಏನಾದ್ರು ಪ್ಲಾನ್ಸ್ ಇರತ್ತಾ? ಇಲ್ಲ, ಅವ್ಳು ಪ್ರತಿ ನನ್ ಬರ್ಡೇಗೆ ಮೀಟ್ ಮಾಡೇ ಮಾಡ್ತಾಳೆ. ನನ್ಗೆ ಈ ಶೂಟ್ ಅಂಡ್ ಕಾಲೇಜ್ ಇರೋದ್ರಿಂದ ನಂಗೆ ಎಲ್ಲೊಂದ್ ಕಡೆ, ಇನ್ಫ್ಯಾಕ್ಟ್ ನಾನು ಅವ್ಳ ಬರ್ತ್ಡೇಗೆ ಮೀಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಶೂಟ್ ಎಲ್ಲ ಹೆಂಗಿರುತ್ತೆ ಅಂದ್ರೆ, ನಾವ್ ಯಾವ ಡೇಟ್ ಬೇಡ ಬ್ಲಾಕ್ ಮಾಡಿರ್ತೀವಿ ಅದೇ ಡೇಟ್ ಬೇಕು ಅನ್ನೋ ತರ ಇರತ್ತೆ ಯಾವಾಗ್ಲೂ ಹಂಗೆ.
ಸೊ ನಾನು ಅವಳ ಬರ್ತ್ಡೇಗೆ ಮೀಟ್ ಮಾಡೋಕ್ಕಾಗಲ್ಲ, ಬಟ್ ಅವಳು ನನ್ನ ಬರ್ತ್ಡೇಗೆ ಯಾವಾಗಲೂ ಸರ್ಪ್ರೈಸ್ ಕೊಡ್ತಾಳೆ. ಸರ್ಪ್ರೈಸ್ ಇದೆ ಇರುತ್ತೆ. ಸೊ ಇದೇ ಬೆಸ್ಟ್ ಫ್ರೆಂಡ್ಶಿಪ್ ಹಂಗೆ ಮುಂದುವರಿತಾ ಇದೆ. ಓಕೆ, ಈಗ ಅಪ್ಪನ ಜೊತೆ ಹೊರಗಡೆ ಎಲ್ಲ ಹೋದಾಗ ಬಾರ್ ಅಂಗಡಿ ಬಂದ್ರೆ ಜ್ಯೂಸ್ ಕೊಡಿಸು ಅಂತ ಹೇಳ್ತಿದ್ರೆ ಏನು? ಇಲ್ಲ, ನಾನು ಆಕ್ಚುಲಿ ಎಲ್ ಕೆ ಜಿ ಕೇಳ್ತಾ ಇದ್ರ ಅಥವಾ ಗೊತ್ತಿಲ್ಲದೆ? ನಂಗೆ ಆಕ್ಚುಲಿ ಈ ತರ ಆಲ್ಕೋಹಾಲ್ ಅನ್ನೋದು ಒಂದ್ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಆಯ್ತಾ, ನಮ್ ಯೂಶಲಿ ರೈಲ್ವೆ ಸ್ಟೇಷನ್ ವರ್ಗೂ ವಾಕ್ ಮಾಡಿ ಮಲ್ಲೇಶ್ವರಂ ನಲ್ಲಿ ಬರ್ತಾ ಇದ್ವಿ. ಅದೊಂದು ವಾಕಿಂಗ್ ನಮ್ಮ ಅಪ್ಪಂಗ್ ಅಭ್ಯಾಸ ಇತ್ತು. ಸೊ ನಾನು ಅವಾಗ ಈ ಬ್ಲ್ಯಾಕ್ ಜ್ಯೂಸ್ ಎಲ್ಲ ನೋಡಿದಾಗ ನಾನು ಕೊಕೋ ಕೋಲಾ ಅಥವಾ ಏನೋ ಆತರ ಏನೋ ಇರುತ್ತೆ ಅನ್ಕೊಂಡು ನಾನು ಅಪ್ಪ ಏನದು ಅದು ಸ್ಪೆಷಲ್ ಆಗಿ ಅದಕ್ಕೆ ಅಂತಾನೆ ಒಂದು ಸೆಪರೇಟ್ ಶಾಪ್ ಮಾಡಿಟ್ಟಿದಾರ. ನಮ್ಮ ಅಪ್ಪ ಅದೆಲ್ಲ ನಮ್ಮ ಅಪ್ಪ ಅದೆಲ್ಲ ಒಂದು ಜ್ಯೂಸ್ ಅಮ್ಮ, ಅದು ನಾವು ನಾನು ಜ್ಯೂಸ ನಾನು ಕುಡಿಬೇಕು ಪ್ಲೀಸ್ ಪ್ಲೀಸ್ ಅಂತ. ಅದು ನಾವು ಕುಡಿಬಾರ್ದು, ಅದೆಲ್ಲ ಬೇರೆಯವ್ರು ಕುಡಿಯೋದು ಅಂತೆಲ್ಲ ಅಂದ್ರು. ನಂಗೆ ಒಂದ್ ಸ್ವಲ್ಪ ಸ್ವಲ್ಪ ಹಂಗೆ ಕ್ರೇಜ್ ಇತ್ತು, ಏನಕ್ಕೆ ನಂಗೆ ಕೊಡ್ಸಲ್ಲ ನಾವಪ್ಪ, ಬಿಕಾಸ್ ನಾನು ಏನ್ ಕೇಳಿದ್ರು ಹಂಗೆಲ್ಲ ಟ್ರೈ ಮಾಡಿಲ್ವಲ್ಲ ಅಲ್ಲಿ ಹೋಗಿ ಜ್ಯೂಸ್ ಅಂತ ಧೈರ್ಯ ಮಾಡಿಲ್ಲ. ಬಟ್ ನಾನು ಅವಾಗ ನಾವಪ್ಪ ಎಷ್ಟೊಂದು ಏನೇನೋ ಹೇಳಿ ಕನ್ವಿನ್ಸ್ ಮಾಡಿದ್ರು. ಆಮೇಲೆ ನನ್ಗೆ ತೂರ ಆಡ್ಕೊಂಡ್ ಬರೋದು ಎಲ್ಲ ಒಂದ್ ಏಜ್ಗೆ ಬರ್ತಾ ಬರ್ತದ, ಓ ಆ ಜ್ಯೂಸು ಇದು ಅಂತ ಲಿಂಕ್ ಮಾಡ್ಕೊಳ್ತಾ ಇದೆ. ಆಮೇಲೆ ನಂಗೆ ಗೊತ್ತಾಗಿದ್ದು ಇವಾಗ ಈಗ ಅನ್ಸುತ್ತೆ ಹಾಗೆ ಕೇಳಿದಾಗ ಅದೆಲ್ಲ ಮೆಮರೀಸ್ ನೆನಪು. ತುಂಬಾ ನಗು ಬರುತ್ತೆ. ಆಕ್ಚುಲಿ ಅಲ್ಲಿ ದೇವಿಯ ಪಾರ್ಕ್ ಅಲ್ಲಿ ಇವತ್ತಿಗೂ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ಕರೆಸ್ತಾರೆ. ಕರೆಸಿ ಅವ್ರನ್ನ ಒಂದು ಗಣೇಶ ಹಬ್ಬಕ್ಕೆ ಒಂದ್ ಪ್ರೋಗ್ರಾಮ್ ಮಾಡ್ತಾರೆ. ಅವಾಗ ಶಿವರಾಜ್ ಕುಮಾರ್ ಬಂದಿದ್ರು. ನಾನ್ ನಮ್ಮ ಅಪ್ಪಂಗೆ ಅಪ್ಪ ನೀನ್ ಏನ್ ಮಾಡ್ತೇವೆ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ, ನಾನ್ ಶಿವರಾಜ್ ಕುಮಾರ್ನೇ ಮದ್ವೆ ಆಗ್ಬೇಕು ಅಷ್ಟೇ ಅಂತ. ನಮ್ಮಪ್ಪ ನಿನ್ಗೆಂತ ದೊಡ್ಡವ್ರ ಅವರು ಅಂತಂದಾಗ ನಂಗೆ ಗೊತ್ತಿಲ್ಲ, ನಾನು ಶಿವರಾಜ್ ಕುಮಾರ್ನೇ ಮದ್ವೆ ಆಗ್ಬೇಕು ಅಂತ ಇದೆ. ಆಮೇಲೆ ರವಿಚಂದ್ರ ನೋಡಿದ್ರೆ ಅಮ್ಮ ಅಪ್ಪ ನಾನು ರವಿಚಂದ್ರನ್ನ ಮದ್ವೆ ಆಗ್ಬೇಕು ಏನ್ ಮಾಡ್ತೀವೋ ಮಾಡ್ತಿದ್ದೆ. ಅಲ್ಲಿ ಕಾಲೇಜ್ ಡೇಸ್ ಇರ್ಬೋದು, ಸ್ಕೂಲ್ ಡೇಸ್ ನ ನೋಡ್ತಾ ಬಂದ್ರೆ ಯಾವಾಗ ಫಸ್ಟ್ ಬಣ್ಣ ಹಾಕಿರೋದು ಫೇಸ್ಗೆ? ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ, ಚಿಕ್ಕ ವಯಸ್ಸಿಂದಾನು ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನ್ ಫಸ್ಟ್ ಓದ್ತಾ ಇದ್ದಿದ್ದು ICSE ಸ್ಕೂಲ್ ಅಲ್ಲಿ ಪಿಕ್ ಮಾಡ್ತಾ ಇದ್ರು, ಬೇಕಿರೋರ್ನ ಮಾತ್ರ ಅಷ್ಟೇ ಡಾನ್ಸ್ ಮಾಡಿಸ್ತಾ ಇದ್ರು. ದೆನ್ ಈ ಏರಿಯಾಗ್ ಬಂದ್ಮೇಲೆ ಸೇರಿದ ಸ್ಕೂಲ್ ಅಲ್ಲಿ ಬ್ಲೌಸನ್ಸ್ ಅಂತ. ಸೊ ಆ ಸ್ಕೂಲ್ ಅಲ್ಲಿ ಸೇರಿದಾಗ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಮಳೆ ಬಿಲ್ಲೆ ಸಾಂಗ್ಗೆ ಫಸ್ಟ್ ನಾನು ಡಾನ್ಸ್ ಮಾಡಿದ್ದೆ. ಡಾನ್ಸ್ ಎಲ್ಲ ಮಾಡ್ತೀನಿ ಹಾಗಾದ್ರೆ ಅಲ್ಲಿ ಡಾನ್ಸ್ ಮಾಡಿದ್ದು. ಬಟ್ ಆಕ್ಟಿಂಗ್ ಅನ್ನೋದು ಡ್ರಾಮಾ ಸ್ಟಾರ್ಟ್ ಮಾಡಿದ್ದು ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ. ಹನುಮಾನ್ದ ಬಾಲ್ಯದ ಒಂದು ಮಾಡ್ತಾ ಇದ್ರು, ಅದರಲ್ಲಿ ಅಂಜನಾ ಅಂತ ಲೀಡ್, ಅದೇ ಅಂದ್ರೆ ಹನುಮಾನ್ ತಾಯಿಯಾಗಿ ಬರ್ತಾಳೆ. ಸೊ ಅಲ್ಲಿ ಅವಳಿಗೆ ಮತ್ತೆ ವಾಯುಗೆ ಹೇಗ್ ಲವ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಇದ್ ಮಾಡಿದ್ರು. ಅದ್ರಲ್ಲಿ ಮಾಡಿದೆ, ನಂಗೆ ಫಸ್ಟ್ ನಾನು ಮಾಡಿದಾಗ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು, ಇಸ್ಕಾನ್ ಅಲ್ಲಿ ಮಾಡಿದೆ ಅದನ್ನ. ದೆನ್ ಅದಾದ್ಮೇಲೆ ಶ್ರೀನಿವಾಸ ಕಲ್ಯಾಣದಲ್ಲಿ ಲಕ್ಷ್ಮಿ ಆಗಿ, ಸೀತಾ ಕಲ್ಯಾಣದಲ್ಲಿ ಸೀತೆ ಆಗಿ, ನೆಕ್ಸ್ಟ್ ಸಮುದ್ರ ಮಂಥನ ಅಂತ ಅದರಲ್ಲಿ ವಿಷ್ಣು ರೂಪ ಮೋಹಿನಿಯಾಗಿ ಮಾಡಿದೆ. ಸೊ ಅಲ್ಲೆಲ್ಲ ನನ್ನ ಅವಾಗ ನನ್ಗೆ ಅನ್ನಿಸ್ತಾ ಇತ್ತು ಯಾ ನನ್ ಆಕ್ಟ್ ಮಾಡ್ಬೋದು ಅಂತ. ಸೊ ಅವಾಗಿಂದ ಕನಸುಗಳನ್ನ ಕಟ್ಕೊಂಡು ಇವಾಗ ಈ ರಿಯಲ್ ಲೈಫ್ ಬಗ್ಗೆ ಸಾಕಷ್ಟು ಮಾತನಾಡಿದೆ, ಹೇಗ್ ಸೀರಿಯಲ್ ಗೆ ಎಂಟ್ರಿ ಕೊಡ್ರಿ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ ಮನೇಲಿ ಯಾರೆಲ್ಲ ಇದಾರೆ? ನಮ್ ಡ್ಯಾಡಿ, ನಮ್ ಮಮ್ಮಿ, ನಮ್ ಅಕ್ಕ ಅಂಡ್ ನಾವು ತುಂಬಾ ಪ್ರೀತಿನ ಸಾಕಿರೋ ನಾಯಿ. ಇವತ್ತು ನೀವು ಕೋಇನ್ಸಿಡೆನ್ಸ್ ನನ್ ಕಸಿನ್ಸ್ ಬಂದಿದ್ದಾರೆ ಅಂಡ್ ನಮ್ಮ ಅಜ್ಜಿ ಇದಾರೆ, ನನ್ ಫ್ರೆಂಡ್ ಇದ್ದಾಳೆ. ಸೊ ಮೊದ್ಲಿಗೆ ಯಾರನ್ನ ಪರಿಚಯ ಮಾಡಿಸ್ಬೋದು? ನಂಗೆ ನಮ್ ಡ್ಯಾಡಿನ ಪರಿಚಯ ಮಾಡಿಸ್ತೀನಿ. ಗೌತಮಿ ಅವರ ಇಂಡಸ್ಟ್ರಿ ಕಥೆ ಆಯ್ತು, ಬಟ್ ಇದಾದ್ಮೇಲೆ ಅವ್ರ ತಂದೆ ಕೂಡ ಗೌತಮಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ, ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.